tell me that I'm never ಟ್ಯಾಕ್ ಟ್ರಾಫಿಕ್ ಆಗೈತೆ ಅಂತ ನಾ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಪರ್ಮಿಟ್ ಚೆಕ್ ಮಾಡಿದ್ರೆ ಸೊ ಹಂಗಾಗಿ ಟ್ರಾಫಿಕ್ ಜಾಮ್ ಭಾಳ ಆಗೈತಿ. ಅದರೊಳಗೂ ಇವತ್ತಂದ್ರೆ ಹೈಯೆಸ್ಟ್ ಟೂರಿಸ್ಟ್ ಟ್ರಾಫಿಕ್ ಅಂದರೆ ಕಂಪಲ್ಸರಿ ಆಗೈತಿ. ಅದು ಆಗುತ್ತಾನೆ, ಯಾಕಂದ್ರೆ ರೋಡ್ ಇರೋದು ಸಣ್ಣದು, ಅದರೊಳಗೆ ಎಲ್ಲರದು ಪರ್ಮಿಟ್ ಚೆಕ್ ಮಾಡಿಬಿಡ್ಬೇಕಂದ್ರೆ ಅದು ಟ್ರಾಫಿಕ್ ಆಗುತ್ತಾನೆ. ಸೊ ಬೈಕ್ ನಾವಂತ್ರಿ ಬಂದ್ವಿ ಮುಂದೆ ಹೆಂಗೆ ಸಂಧಿ ಸಂಧಿ ಒಳಗಾಸೆ. ಓ ಕಾರ್ ಅವ್ರು ಇರ್ತಾರಲ್ಲ, ಅವರು ಪಾಪ ಮುಗಿ ಮಾಡ ವೇಟ್ ಮಾಡಲೇಬೇಕು. ಇನ್ನೊಂದು ಪ್ಯಾಂಗಾಂಗ್ ಲೇಕ್ ಒಳಗೆ ಇವತ್ತು ಸ್ವಲ್ಪ ರೂಮ್ಸ್ ಟೆಂಟ್ ರೇಟ್ ಅಂತ್ರಿ ಭಾಳ ಹೇಳತ್ತಾರಂತೆ, 3,000 - 4,000. ಸೊ ನಾರ್ಮಲ್ ಇದ್ದಾಗ ಅಷ್ಟೊಂದು ಇಲ್ಲ ಅಂತಂದ್ರಲ್ಲಿ ಇವತ್ತು ಮಾತ್ರ ಜಾಸ್ತಿ ಹೇಳ್ಯಾರ. ಹೊಡೋಣ ಹೆಂಗೆ ಆಗ್ತೈತೆ ಅಂತೇಳಿ. ಒಂದಿನ ಸ್ಟೇ ಅಂತ್ರಿ ಮಾಡೋದೈತಿ ಪ್ಯಾಂಗಾಂಗ್ ಒಳಗೆ. ಸೊ ಒಂದು ಸ್ಟೇ ಅಲ್ಲಿ ಒಂದು ನೈಟ್ ಸ್ಟೇ ಮಾಡಲೇಬೇಕು ಏನೊಂದು ಆಸೆ ಐತಿ. ಏನಾಗ್ತೈತಿ ನೋಡೋಣ ಮುಂದೋಗಿ. ಸರ್ ಬುಲೆಟ್ ಬಾಬಾ ಅವ್ರು ನೋಡ್ರಿ ಪೆಟ್ರೋಲ್ ತುಂಬಿಟ್ರೆ ಬುಲೆಟ್ ಎಮರ್ಜೆನ್ಸಿಗೆ ಇರಲಿ ಯಾವುದಕ್ಕೂ ಬೇಡ ಅಂತೇಳಿ. ನಮ್ಮ ಗಾಡಿ ಅಂತ ರೀ ಹೋಗಿ ಬರ್ತಾವೆ. ನಮ್ದಂತ್ರಿ ಹೆಚ್ಚು ಕಡಿಮೆ ಒಂದು ಫುಲ್ ಟ್ಯಾಂಕ್ ಮಾಡಿದ್ರು ಮಿನಿಮಮ್ ಹೈವೇದಾಗ 600-700 ಕಿಲೋಮೀಟ್ರ್ ಕೊಡ್ತೈತಿ. ಇಲ್ಲಿ ಸ್ವಲ್ಪ ಗಾರ್ ಸೆಕ್ಷನ್ ಇದ್ದರೂ ಒಂದು 100 ಕಿಲೋಮೀಟ್ರ್ ತೆಗೀರಿ, 100 ಕಿಲೋಮೀಟ್ರ್ ಕಮ್ಮಿ ಕೊಟ್ಟರು ನಮಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಗಾಡಿ ಓಡ್ತಾವೆ. ಹಾಗಾಗಿ ನಾವು ಯಾವ ಕ್ಯಾನು ಯೂಸ್ ಮಾಡ್ಕೊಂಡಿಲ್ಲ, ತಲೆ ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನಮ್ಮ ಗಾಡಿ ಕಣ್ಣು ಮುಚ್ಚಿ 450 ಕೊಟ್ಟರು ನಮಗೆ ಬರ್ಕೊಳ್ಳಲ್ಲ, ಯಾಕಂದ್ರೆ ಪೆಟ್ರೋಲ್ ಬಂಪ್ ಸಿಗ್ತಾವೆ ಅಷ್ಟರೊಳಗೆ. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಬುಲೆಟ್ದೆ, ಹಂಗಾಗಿ ಅವ್ರು ಕ್ಯಾನ್ ತೊಗೊಂಡಾರೆ. ಇಲ್ಲಿ ನೋಡ್ಬೋದು ಗುಡ್ಡ ಕಟ್ ಮಾಡಿ ರೋಡ್ ಮಾಡ್ಯಾರೆ. ಸೊ ನಡಕ ಈ ಕಡೆ ಎಲ್ಲ ಮಜಾ ಅನಿಸ್ತಿತ್ತು ಒಂಥರ. ಇದೇ ಕಾಲ ನಮ್ಮ ಊರ್ನಾಗಿದ್ರೆ ಎಷ್ಟು ಹೀಟ್ ಆಗ್ತೈತಿ, ಇಲ್ಲಿ ನೋಡಿದ್ರೆ ಫುಲ್ಲು ಕೋಲ್ಡ್ ಐತಿ. ಯಾಕಂದ್ರೆ ಹೈ ಆಟಿಟ್ಯೂಡ್ ಒಳಗೆ ಇರ್ತೀವಿಲ್ಲ, ಸೊ ಇಲ್ಲಿ ಕೋಲ್ಡ್. ಒಂದು ಸ್ನೋಫಾಲ್ ಒಂದು ಆಗ್ಬಿಡ್ತಂದ್ರೆ ನಮ್ಮ ರೈಡ್ದು ಒಂದು ಡ್ರೀಮ್ ಕಂಪ್ಲೀಟ್ ಆಗ್ಬಿಡ್ತೈತಿ. ಸೊ ಸ್ನೋಫಾಲ್ ಮನ್ನೊಂದೀಟ್ ಆಸೆ ತೋರಿ ಹೋಗ್ಬಿಡ್ತು. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ ಗುಹೆ ನೋಡ್ರಿ ಇಲ್ಲಿ ಬುಡುಕ. ನನ್ನ ಪ್ರಕಾರ ನಾನು ಹುಬ್ಳಿಲಿಂದ ಫಸ್ಟ್ ಮೋಟೋ ಲಾಗರ್ ಲದಾಖಿಗೆ ಬಂದಿದ್ದು ಅನಿಸ್ತೈತಿ. ಹಂಗೆ ಹುಬ್ಳಿಲಿಂದ ರೈಡ್ ಮಾಡ್ಕೊಂಬಂದಾರೆ, ಬಟ್ ಮೋಟೋ ಲಾಗಿಂಗ್ ಯಾರೂ ಮಾಡಿಲ್ಲ. ಸೊ ನಾನೇ ಫಸ್ಟ್ ಇರ್ಬೋದು ಅಂದ್ಕೊಂಡೇನಿ, ಒಂದು ಖುಷಿ ಆಗ್ತೈತಿ. ಹಂಗೆ ಸಿಕ್ಕಾಪಟ್ಟೆ ರೈಡ್ ಮಾಡ್ಯಾರ ಬಿಡ್ರಿ ಹುಬ್ಳಿಲಿಂದ, ಏನಿಲ್ಲ ಲದಾಖ್ ಭಾಳ ಭಾಳ ಮಂದಿ ಮಾಡ್ರಿ, ಬಟ್ ಮೋಟೋ ಲಾಗಿಂಗ್ ಯಾರೂ ಮಾಡಿದ್ದಿಲ್ಲ. ಸೊ ನಾನು ಮಾಡ್ತಾ ಇದ್ದೀನಿ, ಅದೊಂದು ನನಗೆ ಖುಷಿ ಹೆಮ್ಮೆ. ಇಲ್ಲಿಂದ ಸ್ವಲ್ಪ ಅಪ್ ರೋಡ್ ಚಾಲು ಆದಂಗೆ ಐತಿ, ಏನು ಮಾಡೋಕ್ಕಾಗಲ್ಲ. ಅವ್ರ ಹಿಮಾಲಯನ ನಮ್ಮದು 220. ಓಹೋ ಬೈ ಡ್ಯಾನ್ಸ್ ಮಾಡೋದಾಗ್ಬಿಟ್ಟದಲ್ಲಿ ಇಲ್ಲಿ ಫುಲ್ ನೋಡ್ರಿ ಲದಾಖ್ ಹೈ ಪಾಸಸ್ ಒಳಗೆ ಎಂತೆಂಥ ರೋಡ್ ಬರ್ತಾವೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ರಿ ನೋಡ್ರಿ. ಎದ್ದು ತೋರಿಸ್ಬಿಡ್ದೆ ನಿಮಗೆ ಒಂದ್ಸಲ ರೋಡ್, ಕಲ್ಲಿನ ರೋಡ್ನಾಗ ಹೋಗೋದು, ಮಣ್ಣಿನ ರೋಡ್ನಾಗ ಹೋಗೋದು ಇಲ್ಲೆಲ್ಲ. ಸೊ ಇದ್ರೊಳಗೆ ಕಾರು ಅಡ್ಡಾಡೋದು, ಬೈಕ್ನು ಇದ್ರೊಳಗೆ ಅಡ್ಡಾಡೋದು, ಟ್ರಕ್ನು ಅಡ್ಡಾಡೋದು. ಓಹೋ ಗಾಡಿ ಸ್ಪೇರ್ ಸ್ಪಾಟ್ಸ್ ಎಲ್ಲ ಉಚ್ಚಿ ತಳಗ ಬಿಡುತ್ತೋ ಅನ್ಕೊಂಡಿದ್ದೆ ಈ ರೋಡ್ನಾಗೆ. ಓ ಕ್ಯಾ ಬೈ ವಿಷ್ಣು ಅಂದ್ರೆ ಫುಲ್ ಎದ್ ನಿಂತ ನೋಡ್ರಲ್ಲಿ ಅಪ್ರೋಡ್ ಕಿಂಗ್. ಯಾವ್ದು ರೋಡು ಯಾವ್ದು ಗುಡ್ಡು ಏನು ಗೊತ್ತಾಗಲ್ತಿಲ್ಲಂತ್ರಿ.
ಗಾಡಿ ಎಲ್ಲ ಡಗ 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 ಅನ್ನೋದು. ಸ್ಲೋ ಹೋಗೋದು ಬೆಟರ್ ಇಲ್ಲಿ. ಏನಪ್ಪ ಇದು ರೋಡು? ನೋಡ್ಬೋದಿಲ್ಲ, ಅದು ಮುಂದೆ ಹೋದ್ಮ್ಯಾಗ ಸ್ವಲ್ಪ ರೋಡ್ ಕಾಣೋದೈತಿ. ಕನ್ನ ಹೂ 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 ತಿರ್ಬೆ. ಸೊ ಯಾವುದೋ ಒಂದು ರೋಡ್ ಬರ್ತೈತಿ ಇಲ್ಲಿ ಮುಂದೆ, ಫುಲ್ ಮಣ್ಣಿಂದ ಫುಲ್ಲು ಧೂಳು ಇರ್ತೈತಿ. ನೋಡೋಣ, ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಆ ರೂಟ್ನಾಗ ಅಂತೀವಿ ಹೋದ್ರಿ, ಮುಗೀತು ನಮ್ಮ ಜಾಕೆಟ್. ನಾವು ಗಾಡಿ ಎಲ್ಲ ಕೆಂಪು ಕಲರ್ ಆಗಿರ್ತೀವಿ. ಕಿಡ್ನಿ ಲಿವರ್ ಎಲ್ಲ ಅಳಗ್ಯಾಡತ್ತ ಒಳಗಿನ್ನು ಈ ರೋಡ್ ಒಳಗೆ. ಶಬಾಷ್. ಹಿಮಾಲಯ ಏನು ಗಾಡಿಗೆ ಏನು ಪರಕ್ ಬೀಳಂಗಿಲ್ಲ. ಸೊ ಎಸ್ಪೆಷಲಿ ಆಫ್ ರೋಡ್ ಗಾಡಿ ಅದೇ ನಮ್ಮ ಎಲ್ಲ ಹೈವೇ ಕಿಂಗ್. ಆದರೂ ಲದಾಖ್ನಾಗ ಇಂಥ ರೋಡ್ನಾಗ ನಮ್ಮ ಗಾಡಿನೂ ಎದಕ್ಕೂ ಕಮ್ಮಿ ಇಲ್ಲ. ಯಾವುದೇ ರೋಡ್ ಇರಲಿ ನುಗ್ಗೆ ಬಿಡ್ತೀವಿ. 220 ಯಾವ ಗಾಡಿಗೂ ಕಮ್ಮಿ ಇಲ್ಲ. ಎಕ್ಕಾದಂಥ ರೋಡ್ ಇರಲಿ ನುಗ್ಗುತ್ತಾವ 220. ಸೊ ಫಸ್ಟ್ ಬರುವಾಗ ನಾನು ಹೆದರಿದ್ದೆ, ಏನಪ್ಪ ನಮ್ಮ ಗಾಡಿ ಓಡ್ತಾವಿಲ್ಲ ಅಂತೇಳಿ. ಸೊ ಇಲ್ಲಿ ಬಂದಮ್ಯಾಗ ಗೊತ್ತಾಯ್ತು ದೊಡ್ಡ ವಾಟರ್ ಕ್ರಾಸಿಂಗ್. ಸೊ ದಾಟ್ರಿ ದಾಟ್ರಿ ನೋಡೋಣ. ನನ್ನ ಪ್ರಕಾರ ನನಗೆ ವಾಟರ್ ಕ್ರಾಸಿಂಗ್ ಇದೇನ್ರಿ ಇದು? ಗಾಡಿ ಎಲ್ಲ ಶೇಖ್ ಅಬ್ದುಲ್ ಆತ. ಬರ್ರಿ ಬರ್ರಿ ನೀವು. ಸೊ ವಾಟರ್ ಕ್ರಾಸಿಂಗ್ ಮಾಡಿದ್ವಿ. ಗಾಡಿ ಗಡ 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 ನಡಕ್ತೈತಿ ಒಳಗೆ. ಹುಷಾರಾಗಿ ಮಾಡ್ಬೇಕು, ಸ್ವಲ್ಪ ಬಿದ್ವಿ ತೊಳಗ ಸೀದಾ. ಇನ್ನೂ ಎಷ್ಟು ವಾಟರ್ ಕ್ರಾಸಿಂಗ್ ಬರ್ತಾವೆ ಗೊತ್ತಿಲ್ಲ, ಯಾಕಂದರೆ ನಾವು ಈ ಲದಾಖಿಗೆ ಫಸ್ಟ್ ಟೈಮ್. ಸೊ ನೋಡ್ರಲ್ಲಿ ಯಾವ ಗಾಡಿ ತಂದರೆ, ಟಾಟಾ ನ್ಯಾನೋ ಕಾರ್ ತಂದರೆ ಲದಾಖಿಗೆ. ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿ ನೋಡೋದನ್ನ. ಲದಾಖ್ನಾಗ ಎಕ್ಸೆಲ್ ನೋಡಿದೆ, ಆ್ಯಕ್ಟಿವ ನೋಡಿದೆ, ಡಿಯೋ ನೋಡಿದೆ, ಮತ್ತು ಟಿ ವಿ ಎಸ್ದು ಇದನ್ನ ನೋಡಿದೆ. ಅದು ಯಾವ ಗಾಡಿ ಹೆಸರು ಬರುತ್ತೆ ಟೋಟಲ್ ಡಿ. ಯಾವ್ಯಾವ ಲದಾಖಿಗೆ ಬರಲ್ಲ ಅಂದಾರ ಅವೆಲ್ಲ ಗಾಡಿ ತಂದಿಲ್ಲಿ ಲದಾಖ್ನಾಗೆ ರೈಡ್ ಮಾಡತ್ತಾರೆ. ಸೊ ಇನ್ನೂ ನೋಡು ಭಾಳ ಸಿಗ್ತಾವೆ ಇಲ್ಲಿ ಹೊಸ ಹೊಸವ. ನಾವಂತೂ ಸೀಸನ್ದಾಗ ಬಂದುಬಿಟ್ಟಿವಿ, ಎಲ್ಲ ಗಾಡಿ ಸಿಗತ್ತಾವೆ. ಇಲ್ಲೊಂದು ಅಪ್ರೋಡ್, ಇಲ್ಲೂ ರೋಡ್ ಸರಿ ಇಲ್ಲ. ಅಲ್ಲಿಂದ ಬಂದ್ವಿ, ಒಂದಿಟ್ಟು ಆಸೆ ತೋರಿಸ್ದಂಗೆ ಮಾಡಿ ಮತ್ತೆ ಅದ ಆನೆ ಬರಲಿ ನೋಡ್ರಿ. ಶಬಾಷ್. ರಿವರ್ ಇಲ್ಲೇ ಪಕ್ಕದಾಗ ಐತೆ ನೋಡ್ರಿ, ಹೋಗಿ ಡಾಯ್ ಹೊಡೆದು ಬಿಡ್ಬೇಕು ಅನ್ನಿಸ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮುಟ್ಟಿದ್ರೆ ಐಸ್ ನೀರು ಅಷ್ಟು ಕೋಲ್ಡ್ ಇರ್ತವೆ. ಅದರೊಳಗೆ ಡಾಯ್ ಹೊಡೆದು ಹೋಗಲಿ ಮುಟ್ಟಾಕೂ ಆಗೋಂಗಿಲ್ಲ, ಅಷ್ಟು ಕೋಲ್ಡ್ ಅದಾವೆ ನೀರು. ಯಪ್ಪ ರೋಡ್ ಔ ಔ ಔ ಔ ಔ ಕ್ಯಾಬ್ ಆಯಿತು. ಈ ರೋಡೊಳಗೆ ಬರ್ಬೇಕಂದ್ರೆ ಭಾಳ ಕಠಿಣ ಐತಿ. ಬ್ಯಾಂಗಾಂಗ್ ಲೇಕ್ ಹೋಗೋ ರೋಡ್ ಎಲ್ಲಿ ನೋಡ್ತಾರೆ ಅಲ್ಲಿ ಎಂಥದ ರೋಡ್. ಇದ್ರೊಳಗೆ ನಾ ಜೀವನ ಅನುಭವಿಸ್ಕೊಂಡು ಇದ್ರೊಳಗೆ ನಮ್ಮ ಗಾಡಿ ಒಯ್ಬೇಕು. ಸೊ ಏನು ಮಾಡೋಕ್ಕೆ ಬರೋಲ್ಲ, ಇಲ್ಲಿ ರೋಡ್ ಇರೋದು ಹಿಂಗೆ. ಇಷ್ಟು ದಿನ ನಮಗೆ ಚಲೋ ಬಂಗಾರ ಅಂಥ ರೋಡ್ ಸಿಗ್ತೆ, ಒಮ್ಮೆ ಇಂಥ ರೋಡ್ ಸಿಕ್ಕೈತಿ.
ಯಾಕೆಂದ್ರೆ ಇದು ನೀರು ಹರಿ ಪ್ರದೇಶ. ಸೊ ಇಲ್ಲಿ ರೋಡ್ ಮಾಡಿದ್ರು ನಿಂದ್ರಲ್ಲ ಅನ್ನಿಸ್ತೈತೆ, ಅದಂಗಾಗಿ ಇಲ್ಲಿ ರೋಡ್ ಮಾಡಿಲ್ಲ. ಸೊ ಇಷ್ಟು ರೋಡ್ ಮಾಡಿ ಇಷ್ಟು ಇದೊಂದಿಟ್ಟು ಮಾಡೋಕ್ಕೇನು ದೊಡ್ಡದಲ್ಲ ಅವರಿಗೆ. ಸೊ ಇದು ಕಂಟಿನ್ಯೂ ನೀರು ಹರಿಯೋದಿದೆ, ಹಂಗಾಗಿ ಇದು ರೋಡ್ ಇಷ್ಟು ಬಿಟ್ಟುಬಿಟ್ರೆ ಎಲ್ಲ ಇದ್ರೊಳಗೆ ಹೋಗ್ಬೇಕು ಯಾವುದೇ ಗಾಡಿ ಬಂದರೂ. ಸೊ ಯಾಕೋ ನಿದ್ದೆ ಒಂದು ಭಾಳ ಬರತೈತಿ, ಬಿಸಿಲು ಐತಿ ಬಟ್ ಕೋಲ್ಡು ಹಂಗೈತಿ. ಇವತ್ತು ನಿದ್ದೆ ಒಂದಾಗಿಲ್ಲ. ಇವೇನು ವಾಟರ್ ವಾಷಿಂಗ್ ಚಲೋ ಆಗ್ಯವ್ರಿಪ್ಪ, ಇಷ್ಟು ದಿನ ಬೇಕು ಬೇಕು ಅಂತಿದ್ವಿ, ಈಗ ಬ್ಯಾಡ ಬ್ಯಾಡ ಅನ್ನೋಂಗೆ ಆಗೈತಿ. ಹಾಂ ಯಪ್ಪ, ಹೌ ಹೌ ನಡೆ 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 ಹಾಗೇ. ಹಾಂ ನೋಡ್ರಿ, ಎಲ್ಲ ಅಡಿಗೆ ಗಿಡಿಗೆ ಮಾಡ್ಕೊಂಡು ಕಾರ್ನಾಗ ಬಂದಾರ. ಯಪ್ಪ 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 ಆರಾಮ ಊಟ ಮಾಡತ್ತಾರ, ಮಸ್ತ್ ಮಜಾ ಮಾಡತ್ತಾರ. ಟೆನ್ ಏನ್ರಿ ಇದು ರೋಡು ಆಕೆ ಏರಸ್ರಿ ಗಾಡಿ ಏರಸ್ರಿ ಮಾಡ್ರಿ, ಡ್ಯಾನ್ಸ್ ಮಾಡೋದು ಗಾಡಿ. ಯಪ್ಪ ಇವು ಇಟ್ಟಿಟ್ಟು ರೋಡ್ ಬಂದು ಆಸೆ ತೋರಿಸ್ತಾವು, ಮತ್ತೆ ನೋಡಿದ್ರೆ ಅದ ಆನೆ ಬರ. ಇನ್ನೊಂದು 50 ಕಿಲೋಮೀಟ್ರ್ ಬಂದ್ವಿ, ಇನ್ನೊಂದು 40 ಕಿಲೋಮೀಟ್ರ್ ಐತಿ ಪ್ಯಾಂಗಾಂಗ್ಲಿಕ್ಕೆ. ಸೊ ಒಂದು ಟೀ ಬ್ರೇಕ್ ತೊಳತೀವಿ, ಯಾಕೆಂದ್ರೆ ಕೋಲ್ಡ್ ಭಾಳ ಐತಿ. ಅವಾಗವಾಗ ಟೀ ಕುಡಿಬೇಕು, ಗಾಡಿಗೂ ಸ್ವಲ್ಪ ರೆಸ್ಟ್ ಕೊಡಬೇಕು, ಯಾಕಂದ್ರೆ ಅಪ್ ರೋಡ್ ಇತ್ತು ಫುಲ್. ಹಂಗಾಗಿ ಗಾಡಿಗೂ ಸ್ವಲ್ಪ ರೆಸ್ಟ್ ಕೊಡ್ತೀವಿ, ನಾವು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಟೀ ಕುಡ್ದು ಮತ್ತೆ ಬಿಡ್ತೀವಿ. 40 ಕಿಲೋಮೀಟ್ರ್ ಐತಿ. ಸೊ 40 ಕಿಲೋಮೀಟ್ರ್ ಹೋಗಿ ಟಚ್ ಕೊಡ್ತೀವಿ ಅಷ್ಟೇ. ಸ್ಟಿಕ್ಕರ್ ಒಂದು ಅಂಟಿಸ್ಬಿಡು ಮೇಲೆ ಹೋಟೆಲ್ದಾಗ. ಇನ್ನೂ ಸ್ಟಿಕ್ಕರ್ ಏನು ಭಾಳ ಉಳಿದಿಲ್ಲ ನನ್ನ ಕಡೆ ಅಂತ್ರಿ, ಖಾಲಿ ಆಗಕ್ಕೆ ಬಂದಂಗೆ ಐತಿ. ನೋಡೋಣ, ಒಂದೆರಡು ಸ್ಟಿಕ್ಕರ್ ಒಯ್ಯಂಗೆ ಹೋಗ್ತೀನಿ. ಸೊ ಯಾರು ನಮ್ಮ ಕನ್ನಡಿಗರು ಬಂದ್ರಂದ್ರೆ ಸ್ಟಿಕ್ಕರ್ ಇರ್ತೈತಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ. ನೋಡ್ರಿ ಈ ಕಡೆಲ್ಲ ಸ್ಟಿಕ್ಕರ್ಸ್ ಆ ಥರ ಅನ್ಸರ್. ಸೊಹೇಲ್ ಬರ್ರಿ.